ಬಂಧುಗಳೇ, ನಾನು ಡಾಕ್ಟರ್ ನಾರಾಯಣ ರಾವ್. ನೋಡಿ, ನಾನು ಇಷ್ಟೊಂದು ಪುಸ್ತಕ ಬರೆದಿದ್ದೇನೆ. ಸುಮಾರು 1,000 ಪುಟಗಳ ಸಾಹಿತ್ಯ ಕೃತಿ. ಇದು ಹಿಂದಿ, ಕನ್ನಡ, ಇದು ಕನ್ನಡ, ಹೀಗೆ 1,000 ಪುಟಗಳ ಸಾಹಿತ್ಯ ಕೃತಿ ರಚನೆ ಮಾಡಿದ್ದೇನೆ. ಇನ್ನೂ 1,000 ಪುಟಗಳ ಸಾಹಿತ್ಯ ಕೃತಿ ರೆಡಿ ಇದೆ ಪ್ರಕಟಣೆಗೆ. ಆದರೆ ಓದುವ ಜನ ಇಲ್ಲ, ಅದಕ್ಕಾಗಿ ನಾನು ಪಬ್ಲಿಷರ್ ಸಿಗೋದಿಲ್ಲ, ಅದಕ್ಕಾಗಿ ಸುಮ್ಮನೆ ಇದೆ. ನನ್ನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋ ಯೂಟ್ಯೂಬ್ ಅಫಿಷಿಯಲ್ಗಳಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಯಾಕಂದರೆ ಇವತ್ತು ನನ್ನ ಯೂಟ್ಯೂಬಿಂದಾಗಿ ನಾನು ಒಬ್ಬ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್, ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿರುವ ಒಬ್ಬ ವೈದ್ಯ ಆಗಿದ್ದೇನೆ. ಅದಕ್ಕೆ ನಾನು ಯೂಟ್ಯೂಬ್ ಅಫಿಷಿಯಲ್ಗೆ ತುಂಬ ತುಂಬ ಆಭಾರಿಯಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ನನ್ನ ಈ ಒಂದು ಭಾಷಣ ಶುರು ಮಾಡ್ತೇನೆ. ನಮ್ಮಲ್ಲಿ ಯಾರಲ್ಲೇ ಆಗಲಿ ಸಾಮಾನ್ಯವಾಗಿ ಒಂದು ಹೊಸ ರೀತಿಯಲ್ಲಿ ಯೋಚನೆ ಮಾಡುವ ಒಂದು ಶಕ್ತಿ ಇರಬೇಕು, ಸೃಜನಶೀಲತೆ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು. ಎಲ್ಲರ ಹಾಗೆ ನಾವು ಯೋಚನೆ ಮಾಡಿದ್ರೆ ಅವರಿಗೂ ನಮಗಿರುವ ವ್ಯತ್ಯಾಸ ಆದರೂ ಏನು, ಆದ್ದರಿಂದ ನಮ್ಮ ಯೋಚನೆಯಲ್ಲಿ ಅವರು ಹೊಸತನ ಇರಬೇಕು, ಅದು ವಿಭಿನ್ನವಾಗಿರಬೇಕು ಬೇರೆಯವರ ಯೋಚನೆಯಿಂದ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಎಚ್ ಐ ವಿ ಬಗ್ಗೆ ಹೇಳ್ತಾರೆ, ಇದೆಲ್ಲೂ ವಾಸಿಯಾಗಲ್ಲ, ಇದು ಹೀಗೆ ಇರುತ್ತೆ, ನಿಮಗೇನೂ ತೊಂದರೆ ಇಲ್ಲ ಎಲ್ಲ ಹೇಳ್ತಾರೆ. ಹೌದು, ಅವ್ರು ಹೇಳೋದು ಕೂಡ ಸರಿಯಾಗಿದೆ. ಯಾಕಂದರೆ ಇವತ್ತಿಗೆ ವನಸ್ಪತಿ, ಆಯುರ್ವೇದ ಅಂತ ಲಕ್ಷಗಟ್ಟಲೆ ಜನ ಲೂಟಿ, ಲಕ್ಷಗಟ್ಟಲೆ ರೂಪಾಯಿಗಳನ್ನು ಲೂಟಿ ಮಾಡುವ ಜನಗಳಿದ್ದಾರೆ ನಮ್ಮಲ್ಲಿ. ಅದರಿಂದ ಅವ್ರು ಹೇಳೋದ್ರಲ್ಲಿ ತಪ್ಪಿದೆ ಅಂತ ನಾನೇನು ಹೇಳಲ್ಲ. ಆದರೂ ಹೋಮಿಯೋಪತಿಯಲ್ಲಿ ಒಳ್ಳೆ ಔಷಧಿ ಇದೆ. ಇದನ್ನು ಹೈಪೊಟೆನ್ಷಿಯಲ್ ಕೊಟ್ಟರೆ ಖಂಡಿತವಾಗಿ ಎಚ್ ಐ ವಿ ಗುಣ ಆಗುತ್ತೆ. ನಾನು ಗುಣ ಮಾಡಿದ್ದೀನಿ, 100,000 ಜನರ ಎಚ್ ಐ ವಿ ಗುಣ ಮಾಡಿದ್ದೇನೆ, 1,000 ಹೆಚ್ಚು ಜನಕ್ಕೆ ಎಚ್ ಐ ವಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಎಲ್ಲರಿಗೂ 2 ಅಥವಾ 3 ಕೋರ್ಸ್ನಲ್ಲಿ ಎಲ್ಲರಿಗೂ ನೆಗೆಟಿವ್ ಬಂದಿದೆ. ಆದರೆ ಅದನ್ನು ಯಾರು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅದು ಗುಪ್ತ ರೋಗ. ಆದ್ದರಿಂದ ನಮ್ಮ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಮಾತ್ರ ಅವನನ್ನು ದೇವರು ಅಂತಾನೆ. ಅವನು ನೆಗೆಟಿವ್ ಬಂದ ಕೂಡಲೇ ನನಗೆ ಉಲ್ಟಾ ಆಗ್ತಾನೆ, ಅದೇ ಕೂಡಲೇ ಅವನು ನನ್ನ ವೈರಿ ಆಗ್ತಾನೆ. ಇದು ನಾನು ಕಂಡುಕೊಂಡ ಸತ್ಯ. ಈಗ ನಾವು ಜ್ವರ 1/2 ಗಂಟೆಯಲ್ಲಿ ಹೇಗೆ ಗುಣ ಆಗುತ್ತೋ ಅನ್ನೋ ಬಗ್ಗೆ ಮಾತಾಡೋಣ. ಜ್ವರ, ಯಾವುದೇ ಜ್ವರ 1/2 ಗಂಟೆಯಲ್ಲಿ ವಾಸಿಯಾಗ್ಬೋದು. ಇವತ್ತವರೆಗೆ ನನ್ನ ಮಕ್ಕಳು, ನನ್ನ ಹೆಂಡತಿ, ನಾನು ಯಾರು ಅಲೋಪತಿ ಆಸ್ಪತ್ರೆಗೆ ಹೋದವರೇ ಅಲ್ಲ. ಸ್ವತಃ ನಾವೇ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ನಮ್ಮ ಕಾಯಿಲೆನ 1/2 ಗಂಟೆಯಲ್ಲಿ ಗುಣ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಫ್ಲೂ ಜ್ವರ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಮಲೇರಿಯಾ ಇರ್ಬೋದು, ಯಾವುದೇ ಇರಲಿ 1 ಗಂಟೆಯಲ್ಲಿ ಗುಣ ಮಾಡಿ ಹಾಕ್ಬೋದು. ನಮ್ಮಲ್ಲಿ ಟೆಂಪ್ರೇಚರ್ ಕಡಿಮೆ ಮಾಡಲಿಕ್ಕೆ ಹೋಮಿಯೋಪತಿಯಲ್ಲಿ 1-2 ಔಷಧಿ ಇದೆ. ಒಂದು ಫಾಸ್ಫರಸ್, ಇನ್ನೊಂದು ಆರ್ಸೆನಿಕಮ್, ಇವೆರಡನ್ನ 1,00,000 ಪೊಟೆನ್ಸಿಯಲ್ಲಿ 1-2 ಸಲ ಹಾಕಿ 5-5 ಮಿನಿಟ್ ಡಿಸ್ಟೆನ್ಸಲ್ಲಿ ಹಾಕಿ ಅವರ ಜ್ವರ ಕೂಡಲೇ ಇಳಿದೋಗುತ್ತೆ. ಆಮೇಲೆ ಕ್ರೋಟಲಸ್ 1 10 mL ಅದು ಒಂದು ಡೋಸ್ ಹಾಕಿ ಅದು ಗುಣ ಅಲ್ಲಿಗೆ ಗುಣ ಆಗುತ್ತೆ. ಹೀಗೆ 1/2 ಗಂಟೆ 5-5 ನಿಮಿಷಕ್ಕೊಮ್ಮೆ ನೀವು ಹೈಪೊಟೆನ್ಸಿ ಮೆಡಿಸಿನ್ ಹಾಕಿದರೆ 1 ಗಂಟೆಯಲ್ಲಿ ಯಾವುದೇ ಫ್ಲೂ ಜ್ವರ ಇರಲಿ, ಟೈಫಾಯ್ಡ್ ಇರಲಿ, ಮಲೇರಿಯಾ ಇರಲಿ ಗುಣ ಆಗೋಗುತ್ತೆ. ಇದು ನಮ್ಮ ಜನಕ್ಕೆ ಗೊತ್ತಿಲ್ಲದ ವಿಷಯ. ಇದು ಗೊತ್ತಾದರೂ ಕೂಡ ಅವರು ನನ್ನ ಒಂದು ವೇ ಆಫ್ ಟ್ರೀಟ್ಮೆಂಟನ್ನು ಕೆಲವರು ವಿರೋಧಿಸುವವರು ಕೂಡ ಇದ್ದಾರೆ. ಅವರಿಗೆ ಹೈಪೊಟೆನ್ಸಿಯಲ್ ಅಲರ್ಜಿ, ಅವ್ರು ಏನಿದ್ರು 30 ಪೊಟೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡಬೇಕನ್ನುವರು. ಆದ್ದರಿಂದ ಅಂಥವ್ರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ದಯವಿಟ್ಟು ಬೇಸರ ಪಟ್ಕೋಬೇಡಿ. ನನ್ನ ವೇ ಆಫ್ ಥಿಂಕಿಂಗ್, ನನಗೆ ನನ್ನಲ್ಲಿ ಕ್ರಿಯೇಟಿವಿಟಿ ಇದೆ, ನನ್ನ ಯೋಚನೆಯಲ್ಲಿ ಸ್ವಲ್ಪ ಭಿನ್ನತೆ ಇದೆ. ನಾನು ಬೇರೆಯವರಾಗಿ ಯೋಚನೆ ಮಾಡಲ್ಲ. ಆದ್ದರಿಂದ ದಯವಿಟ್ಟು ನಿಮಗೇನಾದರೂ ಹೋಮಿಯೋಪತಿ ಹರ್ಟ್ ಆದರೆ ನನ್ನನ್ನು ಕ್ಷಮಿಸಿ. ಇವತ್ತಿಗೆ ಹೈಪೊಟೆನ್ಸಿಯಲ್ ಮೆಡಿಸಿನ್ ಕೊಟ್ಟರೆ ಮಾತ್ರ ಹೋಮಿಯೋಪತಿ ಉಳಿಯುತ್ತೆ, ಇಲ್ಲಾಂದರೆ ಹೋಮಿಯೋಪತಿ ಕೂಡ ಒಂದಿನ ಅಳಿಸಿ ಹೋಗುತ್ತೆ. ಯಾಕಂದರೆ ಯಾವುದೇ ಅಲೋಪತಿಯವರು ಹೋಮಿಯೋಪತಿಸ್ಟನ್ನ ರೆಫರ್ ಮಾಡೋದಿಲ್ಲ, ಅಲ್ಲಿ ಹೋಗಿ ಅನ್ನಲ್ಲ. ಆದರೆ ಹೋಮಿಯೋಪತಿಯ ಒಂದು ಫೇಲ್ಯೂರ್ನಿಂದಾಗಿ, ಅದರಿಂದ ಕಾಯಿಲೆ ಗುಣ ಆಗದಿದ್ದಂಗೆ ಗುಣ ಆಗದೇ ಇರುವ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಅಲೋಪತಿಗೆ ಹೋಗ್ತಾರೆ. ಅಲ್ಲಿ ಹಣ ಕಳ್ಕೊಳ್ತಾರೆ, ಆರೋಗ್ಯ ಸಿಗೋದಿಲ್ಲ. ಕೆಲವರಿಗೆ ಸಿಗುತ್ತೆ ಆರೋಗ್ಯ, ಇನ್ನು ಕೆಲವರಿಗೆ ಸಿಗೋದಿಲ್ಲ. ಎಲ್ಲರೂ ಒಂದೇ ರೀತಿ ಇದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೂ ಕೂಡ ಅಲೋಪತಿಯವರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಅವರು ತಮ್ಮ ಕೈಯಿಂದ ಆದಷ್ಟು ಕಾಯಿಲೆ ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಆದರೂ ಕೆಲವೊಮ್ಮೆ ಅವರಿಂದಲೂ ಪ್ರಮಾದಗಳು, ತಪ್ಪುಗಳು ನಡೀತವೆ. ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನೀಗ ಮಾತಾಡ್ತಾ ಇರೋ ವಿಷಯ ಒಂದೇ ಒಂದು, ಅದೇನಂದರೆ
ಯಾವುದೇ ಜ್ವರವನ್ನು ಅರ್ಧ ಒಂದು ಗಂಟೆಯಲ್ಲಿ ವಾಸಿಪಡಿಸಬಹುದು ಅಂತ ಅದಕ್ಕಾಗಿ ನಿಮಗೆ ಸಲ್ಫರ್ ಅರ್ಸೆನಿಮಿಕಂ ಮತ್ತು ಕ್ರೋಟಲಸಮ್ ಔಷಧಿ ಹೈ ಪೊಟೆನ್ಷಿಯಲ್ಲಿ ಬೇಕಾಗುತ್ತೆ ಅದರ ಜೊತೆ ಫಾಸ್ಫರಸ್ ಬೇಕಾಗುತ್ತೆ ಇವೆಲ್ಲ ಟೆಂಪರೇಚರ್ ಶರೀರದ ಟೆಂಪರೇಚರ್ ಅನ್ನು ಕಡಿಮೆ ಮಾಡುವಂಥ ಔಷಧಿಗಳು ಇವನ್ನು ಹೈ ಪೊಟೆನ್ಷಿಯಲ್ಲಿ 5 ಮಿನಿಟಿಗೊಮ್ಮೆ ಕೊಟ್ಟರೆ ಒಂದು ಗಂಟೆಯಲ್ಲಿ ಎಲ್ಲ ಯಾವುದೇ ರೀತಿಯ ಜ್ವರ ಇದ್ದರು ವಾಸಿಯಾಗಿ ಹೋಗುತ್ತೆ ಅಂತ ಹೇಳ್ತಾ ನಾನು ಈ ಭಾಷಣ ಮುಗಿಸ್ತೇನೆ ನಿಮಗೆಲ್ಲರಿಗೂ ಶುಭ ಆಗಲಿ ಇದರ ಹೆಡ್ಡಿಂಗ್ Cure any fever in 1 hour. Cure any fever in 1 hour.